ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಿಂಪ್ಲಿ ಬ್ಯೂಟಿಫುಲ್ ಲೈಫ್ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕಿಚನ್ ಮೇಕೋವರ್ನ ಮಾಡ್ತಾ ಇದ್ದೀನಿ ಕಿಚನ್ ಮೇಕೋವರ್ ಮಾಡೋಕ್ಕೆ ಏನೆಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡೆ ಅನ್ನೋದು ಎಲ್ಲದನ್ನೂ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ನನ್ನ ಹಳೆ ಕಿಚನ್ ಹೇಗಿದೆ ಅಂತ ನನಗೆ ಕಿಚನ್ ಮೇಕೋವರ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಸೊ ಈ ಸಲ ಫೈನಲ್ ಮಾಡಿಕೊಂಡು ಕಿಚನ್ ಮೇಕಓ ಅವರ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಕಿಚನ್ ಮೇಕಓವರ್ನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಸ್ವಲ್ಪ ಚಿಕ್ಕದಾಗಿ ಹಾಗೆ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಕಿಚನ್ ಮೇಕೋವರ್ ಶುರು ಮಾಡಿದ ತಕ್ಷಣ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಗ್ರೋಸರಿಗಳನ್ನ ಸ್ಟೋರ್ ಮಾಡೋಕ್ಕೆ ಕೆಲವೊಂದು ಬಾಕ್ಸ್ಗಳು ಸೊ ನಾನು ಅದನ್ನು ಮೀಶೋ ಇಂದ ತೊಗೊಂಡು ತರಿಸಿದ್ದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೈಜ್ ಎಲ್ಲದೂ ತುಂಬಾ ಚೆನ್ನಾಗಿದೆ ಮೂರ್ ಅಲ್ಲಿ ಬರುತ್ತೆ ಇದು ಒಂದು ಚಿಕ್ಕದು ಮೀಡಿಯಮು ಮತ್ತೆ ದೊಡ್ಡದು ಇದು ಕಿಚನ್ ಡೆಕೋರೇಷನ್ ಮಾಡೋಕೆ ಆಗಿರ್ಬೋದು ಕಿಚನ್ ಮೇಕೋವರ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಕಿಚನ್ ಅಲ್ಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ನೀಟಾಗಿ ಕಾಣುತ್ತೆ ಕಿಚನ್ ಮೇಕೋವರ್ ಮಾಡಬೇಕಾದ್ರೆ ಹೈಲೈಟ್ ಆಗಿ ಯಾವ್ದು ಕಾಣುತ್ತೋ ಅದನ್ನ ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡಬೇಕಾಗತ್ತೆ ನಾನಿವಾಗ ಬಾಕ್ಸ್ಗಳನ್ನೆಲ್ಲ ಹೊರಗಡೆ ಎತ್ತಿಟ್ಬಿಟ್ಟು ಅದೇ ರೆಟ್ಟಿನ್ ಶೀಟ್ ನ ಯೂಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನಾಗಿ ಮಾಡ್ಕೊತೀನಿ ಯಾಕಂದ್ರೆ ಕಿಚನ್ ಅಲ್ಲಿ ಹೈಟ್ ವೈಸ್ ಅದನ್ನ ಕೂರಿಸ್ಬೇಕಾಗಿರೋದ್ರಿಂದ ನಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಚಿಕ್ ಚಿಕ್ ಬಾಕ್ಸ್ ಗಳನ್ನ ಮಾಡ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ಇದೆಲ್ಲ ಪ್ರಿಪ್ರೇಷನ್ ಇದ್ದಾಗ ಮಾತ್ರ ನಾವು ಕಿಚನ್ ಮೇಕ್ ಓವರ್ ಸಾಧ್ಯ ಕಿಚನ್ ಮೇಕ್ ಓವರ್ ನ ದಿನದಲ್ಲಿ ಮಾಡಕ್ ಖಂಡಿತವಾಗ್ಲು ಸಾಧ್ಯ ಇಲ್ಲ ಅದಕ್ಕೆ ಮೊದಲು ಸ್ವಲ್ಪ ಪ್ಲಾನಿಂಗ್ ಬೇಕಾಗತ್ತೆ ನಮ್ಮ ಹತ್ರ ಏನ್ ಇದೆ ಏನಿಲ್ಲ ಅಂತ ನೋಡ್ಕೋಬೇಕಾಗತ್ತೆ ಇಲ್ದಿರೋದನ್ನ ತರಿಸ್ಕೋಬೇಕಾಗತ್ತೆ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಸೊ ಹಾಗಾಗಿ ಸ್ವಲ್ಪ ಪ್ರಿಪ್ರೇಶನ್ ಮಾಡ್ಕೊಳ್ಬೇಕು ಕಿಚನ್ ಮೇಕೋವರ್ ಮಾಡ್ತೀವಿ ಅಂದ ತಕ್ಷಣ ಅದನ್ನು ಸಡನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತರಿಸ್ಕೊಂಡು ಪ್ರಿಪೇರ್ ಮಾಡಿಟ್ಕೊಂಡು ಆನಂತರ ನಾವು ಕಿಚನ್ ಮೇಕೋವರ್ನ ಮಾಡೋಕ್ಕೆ ಕೈ ಹಾಕಬೇಕು ಇಲ್ಲಾಂದರೆ ಎಲ್ಲನೂ ಅರ್ಧ ಬರ್ಧ ಆಗೋಗ್ಬಿಡುತ್ತೆ ನಿಮಗೆ ಫಸ್ಟ್ ಗೊತ್ತಿರಬೇಕು ನನ್ನ ಹತ್ರ ಏನಿದೆ ಏನಿಲ್ಲ ನಾನು ಏನ ತರಿಸ್ಕೋಬೇಕು ಯಾವುದನ್ನ ಹೇಗಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಅದನ್ನು ಎಲ್ಲೆಲ್ಲಿ ಇಡಬೇಕು ಅನ್ನೋದನ್ನು ಫಸ್ಟ್ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಆ ಪ್ಲ್ಯಾನ್ ಪ್ರಕಾರ ದಿನ ಒಂದೊಂದನ್ನೇ ಒಂದೊಂದನ್ನೇ ರೆಡಿ ಮಾಡ್ಕೋತಾ ಹೋದರೆ ನಮಗೆ ಕಿಚನ್ ಕಂಪ್ ಕಂಪ್ಲೀಟಾಗಿ ಮೇಕವರ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟು ಇಲ್ಲಿ ಅದು ಸರಿ ಇಲ್ಲ ಅದು ಇದು ಸರಿ ಇಲ್ಲ ಅನ್ನೋ ಥರನೇ ಆಗ್ತಾ ಇರುತ್ತೆ ಕಂಪ್ಲೀಟಾಗಿ ಕಾಣಿಸೋದೇ ಇಲ್ಲ ಫಸ್ಟು ಸ್ವಲ್ಪ ಪ್ರಿಪ್ರೇಷನ್ನ ಮಾಡಿಕೊಂಡು ಆಮೇಲೆ ಇಲ್ಲದಿರೋದನ್ನ ಇರೋದನ್ನ ಎಲ್ಲ ತರಿಸ್ಕೊಂಡು ನಾವು ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಈ ಥರ ಬಾಕ್ಸಸ್ಗಳನ್ನ ಮಾಡಿಕೊಂಡು ಅದ್ರ ಮೇಲೆ ನ್ಯೂಸ್ ಪೇಪರ್ನ ಅಂಟಿಸ್ಬಿಟ್ಟು ಅದ್ರ ಮೇಲೆ ನಿಮಗೆ ಕಲರ್ ಶೀಟ್ ಬೇಕಾದರೆ ಅಂಟಿಸ್ಕೋಬೋದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನಾನು ನ್ಯೂಸ್ ಪೇಪರ್ನೇ ಅಂಟಿಸ್ಕೊಂಡೆ ಈ ಥರ ಅದನ್ನ ನಾನು ವಾಟರ್ಫಾಲ್ ಇಟ್ಟು ನೋಡ್ತಾ ಇದ್ದೀನಿ ನಿಮ್ಮನೆಯಲ್ಲಿ ನಿಮ್ಮ ನಿಮ್ದು ಯಾವುದು ಶೆಲ್ಫ್ ಇದೆ ಅಥವಾ ಏನಿದೆ ಅದಕ್ಕೆ ಇಟ್ಟು ನೋಡ್ಬೋದು ನೀವು ಸರಿಯಾಗತ್ತೆ ಅದರ ಅಳತೆ ಅಂತ ನಾನು ಅದನ್ನೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಆ ಬಾಕ್ಸಸ್ಗಳನ್ನೆಲ್ಲ ತೆಗ್ದುಬಿಟ್ಟು ನೀಟಾಗಿ ವಾಶ್ ಮಾಡಿ ಅದನ್ನೆಲ್ಲ ಒಸಿ ಬಿಸಿಲಲ್ಲಿ ಒಂದಿನ ಹಾಗೆ ಒಣಗಿಸ್ಕೊಂಡೆ ನಾವು ಯಾವುದೇ ವಸ್ತುಗಳನ್ನಾಗಿರ್ಬೋದು ಬಾಕ್ಸ್ಗಳನ್ನಾಗಿರ್ಬೋದು ಡೈರೆಕ್ಟಾಗಿ ಹಾಗೆ ವಸ್ತುನ ಯೂಸ್ ಮಾಡಬಾರ್ದು ಯಾಕಂದರೆ ಅದರಲ್ಲಿ ತುಂಬ ಧೂಳಿರುತ್ತೆ ಎಲ್ಲೆಲ್ಲಿಂದ ಹೇಗೆ ಬಂದಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಒಂದ್ಸಲ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡ್ರೆ ನಮಗೂ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸಮಾಧಾನನು ಅಂತ ಅನಿಸುತ್ತೆ ಈಗ ನೆಕ್ಸ್ಟ್ ನಮಗೆ ಕಿಚನ್ಗೆ ಮೇಯ್ನ್ ಬೇಕಾಗಿರೋದು ಅಥವಾ ಇವತ್ತಿನ ಟ್ರೆಂಡಲ್ಲಿರೋದು ಕಿಚನ್ ಬೋರ್ಡ್ಗಳು ಇವು ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರ್ತವೋ ಅಷ್ಟೇ ಕಾಸ್ಟ್ಲಿ ಕೂಡ ಆಗಿರ್ತವೆ ನನಗೆ ನಾನು ಮೀಶೋದಲ್ಲಿ ಅಮೆಝಾನಲ್ಲಿ ಎಲ್ಲಿ ಚೆಕ್ ಮಾಡಿದ್ರು ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಮನೆಯಲ್ಲೇ ಯಾಕೆ ರೆಡಿ ಮಾಡ್ಕೋಬಾರ್ದು ಫ್ರೀ ಆಗಿಯೇ ಇರ್ತೀನಲ್ವ ಅಂತ ಮನೇಲೇ ರೆಡಿ ಇದ್ದೀನಿ ನಿಮಗೆ ಯಾವ ಥರ ಥೀಮಲ್ಲಿ ಯಾವ ಲೈನ್ಸ್ ಕಿಚನ್ ಬೋರ್ಡ್ಗಳಿಗೆ ಇಷ್ಟ ಆಗ್ತವೋ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡು ಪ್ರಿಂಟೌಟ್ ತೆಗೆಸ್ಕೊಂಡು ಬಂದು ಈ ಥರ ಮನೇಲಿ ಯಾವುದಾದ್ರೂ ಎಡ್ಶೀಟ್ ಅಂತೂ ಖಂಡಿತವಾಗ್ಲಿ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಕಿಚನ್ ಬೋರ್ಡ್ಗಳನ್ನ ಮಾಡ್ಬೋದು ನೀವು ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಮಾಡಿದ್ದೀನಿ ಅಂತ ಇದನ್ನು ಹೇಗೆ ಮಾಡೋದು ಅಂತ ನಾನು ಕಂಪ್ಲೀಟ್ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ನೋಡಿ ಕಿಚನ್ ಬೋರ್ಡ್ಗಳನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೋದು ಈಸಿಯಾಗಿ ಅದಕ್ಕೆ ಹೇಗೆ ಟ್ಯಾಗ್ಗಳನ್ನ ಕಟ್ಬೋದು ಎಲ್ಲದನ್ನು ಕಂಪ್ಲೀಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ಸಲ ಚೆಕ್ ಮಾಡಿ ನಾನು ಇದೇ ಥರ ಮೂರು ಪ್ರಿಂಟ್ಗಳನ್ನ ತೆಗೆಸ್ಕೊಂಡು ಬಂದಿದ್ದೆ ಒಟ್ಟಿನಲ್ಲಿ ಮೂರು ಬೋರ್ಡ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಮತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇವಾಗ ನಾನು ನೆಕ್ಸ್ಟ್ ನನ್ನ ಕಿಚನ್ ಓವರ್ ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಅಲ್ಲಿ ಏನೇನು ಇತ್ತು ಅದನ್ನೆಲ್ಲ ಎತ್ಬಿಟ್ಟು ಅಲ್ಲಿಗೆ ಏನು ಇಡಬೇಕು ಅಂತ ನಾನು ಫಸ್ಟೇ ಪ್ಲಾನ್ನ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಅದ್ರ ಜಾಗಕ್ಕೆ ನನಗೆ ಇಡೋಕ್ಕೆ ಈಸಿ ಆಯಿತು ಸೊ ಈ ಥರ ಮನೇಲಿ ಮಣ್ಣಿಂದು ಲೋಟಗಳಿತ್ತು ಅದನ್ನೆಲ್ಲ ಈ ಥರ ಜೋಡಿಸ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ನಾನು ಅದೆರಡು ವಾಸ್ಗಳನ್ನ ಹೊಸದಾಗಿ ತಗೋ ತರಿಸಿದ್ದೆ ಕಿಚನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಅದೆರಡು ಅಲ್ಲಿಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಹೇಗೆ ಅನ್ನಿಸ್ತಿದೆ ಮೇಲೆ ನಾನು ಈ ಕಡೆ ಆಯಿಲ್ಗಳನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಅಂತ ಆಯಿಲ್ ಬಾಟಲ್ಗಳನ್ನ ಇಟ್ಟಿದ್ದೀನಿ ಎರಡು ಪಿಂಗಾಣಿ ಜಾರ್ಗಳನ್ನ ಇಟ್ಟಿದ್ದೀನಿ ಒಂದು ಟ್ರೇ ಮೇಲೆ ಅದ್ರ ಪಕ್ಕದಲ್ಲಿ ಸ್ಪೂನು ಮತ್ತು ಇದು ಎಲ್ಲದನ್ನು ಇಟ್ಟಿದ್ದೀನಿ ತುಂಬನೇ ಒಂಥರ ಮೆಸ್ಸಿ ಮೆಸ್ಸಿಯಾಗಿ ಗಲೀಜು ಗಲೀಜಾಗಿ ಕಾಣಿಸ್ತಾ ಇತ್ತು ಇಷ್ಟನೇ ಆಗ್ತಿರಲಿಲ್ಲ ನೋಡೋಕ್ಕೆ ಆದರೆ ನನಗೆ ಕಿಚನ್ ಮೇಕವರ್ನ ಹೇಗೆ ಮಾಡಬೇಕು ಅನ್ನೋ ಐಡಿಯಾ ಕೂಡ ಖಂಡಿತವಾಗ್ಲೂ ಇರಲಿಲ್ಲ ಕೆಲವೊಂದು ವೀಡಿಯೋಗಳನ್ನ ನೋಡಿದಾಗ ಓ ಹೌದು ಹೀಗೆ ಮಾಡ್ಬೋದು ಅಂತ ಅನ್ನಿಸ್ತು ಸೊ ಹಾಗಾಗಿ ಮಾಡೋಣ ಈ ಸಲ ಕಿಚನ್ ಮೇಕವರ್ನ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಈ ಬೋರ್ಡು ನಾನು ಮಾಡಿದ್ದು ಇದನ್ನ ಕಿಚನ್ಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತಾ ಇದ್ದೀನಿ ಈ ರಟ್ಟಿನ ಬಾಕ್ಸ್ ಕೂಡ ನಾನೇ ಮಾಡಿದ್ದು ಇದು ತುಂಬ ಈಸಿ ಮಾಡೋದು ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಕೆಲವು ರಟ್ಟುಗಳು ಮನೇಲಿದ್ರೆ ಅಷ್ಟೇ ಸಾಕು ರಟ್ಟು ಗಮ್ಮು ನಿಮಗೆ ಬೇಕಾಗಿರೋ ಕಲರ್ ಶೀಟ್ಸ್ಗಳಿದ್ರೆ ಅಷ್ಟೇ ಸಾಕು ಆರಾಮ್ಸಾಗಿ ಮಾಡ್ಕೋಬೋದು ಸ್ವಲ್ಪ ಪೇಷನ್ಸಿಂದ ಮಾಡಿ ಒಂದು ದಿನ ಆಗಲಿಲ್ಲ ಅಂದರೆ ಎರಡು ದಿನ ಟೈಮ್ ತಗೊಳ್ಳಿ ಎರಡು ದಿನ ಆಗಲಿಲ್ಲ ಅಂದರೆ ನಿಮ್ಗೆ ಎಷ್ಟು ದಿನ ಟೈಮ್ ಬೇಕೋ ಅಷ್ಟು ದಿನ ಟೈಮ್ ತಗೊಂಡು ನಿಧಾನಕ್ಕೆ ಒಂದೊಂದನ್ನೇ ಒಂದೊಂದನ್ನೇ ಮಾಡಿಕೊಂಡು ನೆಕ್ಸ್ಟ್ ಯಾವುದನ್ನ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿಕೊಂಡು ಆನಂತರ ನೀವು ಇಟ್ಟರೆ ನಿಮಗೂ ಮಾಡೋಕ್ಕೆ ಈಸಿ ಆಗುತ್ತೆ ಒಂದು ದಿನ ಮಾಡೋಕ್ಕೆ ಖಂಡಿತವಾಗ್ಲು ಸುಸ್ತಾಗತ್ತೆ ಆದರೆ ಈ ಥರ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡ್ರೆ ಸುಸ್ತು ಆಗೋದಿಲ್ಲ ಮತ್ತು ನಮಗೇನೆ ಖುಷಿ ಅನ್ನಿಸ್ತಾ ಇರುತ್ತೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ನಮ್ಮ ಕಿಚನ್ ಅಂತ ಆಮೇಲೆ ಅದು ಮಿಸ್ ಆಯಿತು ಇದು ಮಿಸ್ ಆಯಿತು ಅಂತ ಅನ್ಸೋದೇ ಇಲ್ಲ ಯಾಕೆಂದ್ರೆ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಿರ್ತೀವಲ್ವ ಸೊ ಹಾಗಾಗಿ ಎಲ್ಲದನ್ನೂ ಪರ್ಫೆಕ್ಟಾಗಿ ನೀಟಾಗಿ ಆಗುತ್ತೆ ಈ ಸಿಂಕ್ ಹತ್ರ ನನಗಿದು ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ನಾನು ಅಲ್ಲಿಗೆ ಸೋಪು ಅಥವಾ ಲಿಕ್ವಿಡ್ ಏನಾದರೂ ಇಟ್ಕೊಳ್ಳೋಣ ಅಂತ ಅದನ್ನು ಹೊಡ್ಸಿದ್ದೆ ಅಲ್ಲಿ ಆದರೆ ಅಲ್ಲಿ ಏನು ಇಟ್ಕೊಳ್ಳೇ ಇಲ್ಲ ಎಲ್ಲ ಕೆಳಗಡೆ ಅದು ಖಾಲಿ ಖಾಲಿ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಒಂದು ಫ್ಲವರ್ ಬಕೆನ ಇಡೋಣ ಅಂತ ಹೇಳ್ಬಿಟ್ಟು ಜೈನ್ ತುಪ್ಪದ ಬಾಟ್ಲಿ ಇತ್ತು ಗಾಜಿಂದು ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನಲ್ಲಿ ಡೆಕೋರೇಷನ್ ಮಾಡ್ಕೊಂಡೆ ಸೊ ಫೈನಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ನನ್ನ ಕಿಚನ್ ಅಂತ ನಿಮ್ಗೆ ಇಷ್ಟ ಆಯ್ತಾ ಈ ಕಿಚನ್ ಮೇಕೋವರ್ನ ಮಾಡೋಕ್ಕೆ ನಾನು ಆಲ್ಮೋಸ್ಟ್ ಒಂದು ಫೋರ್ನಿಂದ ಫೈವ್ ಡೇಸ್ ಖಂಡಿತವಾಗ್ಲೂ ತೊಗೊಂಡಿದ್ದೀನಿ ಒಂದೇ ದಿನದಲ್ಲಂತೂ ಖಂಡಿತವಾಗ್ಲೂ ಆಗಲಿಲ್ಲ ಇದ್ರ ಮೇಲ್ಗಡೆ ನನ್ನ ಹತ್ರ ಈ ತರ ಒಂದು ಮರದಿತ್ತು ಅದಕ್ಕೆ ಕ್ಲಾಂಪ್ನ ತಂದ್ಬಿಟ್ಟು ಗ್ರಿಲ್ ಮಾಡ್ಬಿಟ್ಟು ಗ್ಲಾಸಿನ ಐಟಮ್ ಆಗಿರ್ಬೋದು ಪಿಂಗಾಣಿ ಐಟಮ್ಸ್ಗಳು ಏನು ೋ ಅದನ್ನೆಲ್ಲ ನಾನು ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅದ್ರ ಕೆಳಗಡೆ ನಾನೇ ಮಾಡಿರುವಂತಹ ಮಾಮ್ಸ್ ಕಿಚನ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ನನಗೆ ತುಂಬಾ ಇಷ್ಟ ಆಯಿತು ಈ ಮಾತು ಎಷ್ಟು ನಿಜ ಅಲ್ವಾ ಅಮ್ಮಂದಿರ್ ಕಿಚನ್ ಯಾವಾಗಲೂ ಓಪನ್ ಇರುತ್ತೆ ಎನಿ ಟೈಮ್ ಎನಿ ಟೈಮ್ ಸೊ ಹಾಗಾಗಿ ನನಗೆ ಲೈನ್ ತುಂಬಾ ಇಷ್ಟ ಆಯಿತು ಹಾಗಾಗಿ ಅದನ್ನು ನಾನು ಬೋರ್ಡ್ನಾಗಿ ಕನ್ವರ್ಟ್ ಮಾಡಿದ್ದೀನಿ ಇಲ್ಲೆಲ್ಲ ಈ ಥರ ಸಿಂಪಲ್ ಆಗೇನೆ ಜೋಡಿಸ್ಕೊಂಡಿದ್ದೀನಿ ಕೌಂಟರ್ ಟಾಪು ಎಷ್ಟು ಖಾಲಿ ಖಾಲಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ನಾವು ಎಲ್ಲ ಒಟ್ಟಿಗೆ ತುಂಬ್ಕೊಂಡಿದ್ರೆ ಕೌಂಟರ್ ಟಾಪ್ ತುಂಬ ಒಂಥರ ಮೆಸ್ಸಿ ಮೆಸ್ಸಿ ಆಗಿರುತ್ತೆ ಎಷ್ಟು ಇಡಬೇಕೋ ಅಷ್ಟು ಇಟ್ಟರೆ ಮಾತ್ರ ಕೌಂಟರ್ ಟಾಪ್ ಚೆನ್ನಾಗಿ ಕಾಣಿಸುತ್ತೆ ಆದಷ್ಟು ಪ್ಲೈನಾಗಿ ಖಾಲಿಯಾಗಿದ್ರೇ ಕೌಂಟರ್ ಟಾಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಖಾಲಿ ಇಡೋಕ್ಕೆ ಸಾಧ್ಯ ಆದಷ್ಟು ಟ್ರೈ ಮಾಡಿ ನನಗೆ ಕಿಚನ್ ಓಪನ್ ಕಿಚನ್ ಆಗಿರೋದರಿಂದ ವಾಡ್ರೂಫ್ಗಳಿದೆ ಸೊ ಹಾಗಾಗಿ ನಾನು ಎಲ್ಲದನ್ನು ವಾಟರ್ ಸ್ಟೋರ್ ಮಾಡಿದ್ದೀನಿ ವಾಡ್ರ್ ಇಲ್ಲದೇ ಇದ್ದವರು ಏನು ಮಾಡೋಕ್ಕಾಗಲ್ಲ ಶೆಲ್ಫಿನ ಮೇಲೇನೆ ಕ್ಲೀನಾಗಿ ನೀಟಾಗಿ ಅರೇಂಜ್ನ ಮಾಡಿಕೊಂಡ್ರೆ ಅದೇ ನೀಟಾಗಿ ಕಾಣುತ್ತೆ ನಾನು ಸಿಂಕ್ ಹತ್ರ ಯಾವಾಗಲೂ ಈ ಥರ ಒಂದು ಬಾಕ್ಸ್ನ ಇಟ್ಟಿರ್ತೀನಿ ಅದಕ್ಕೆ ಊಟ ಮಾಡಿದ ವೇಸ್ಟ್ ಎಲ್ಲ ಇರುತ್ತಲ್ಲ ತರಕಾರಿ ಕಟ್ ಮಾಡಿದ್ದೆಲ್ಲದನ್ನು ಅದರಲ್ಲಿ ನಾನು ಸ್ಟೋರ್ ಮಾಡಿಟ್ಟಿರ್ತೀನಿ ಲಾಸ್ಟಲ್ಲಿ ಡಸ್ಟ್ಬಿನ್ಗೆ ಅದನ್ನ ಹಾಕ್ಬಿಡ್ತೀನಿ ಈ ಥರ ಇಟ್ಕೊಂಡ್ರೆ ಬೇಗ ಕೆಲಸನೂ ಆಗುತ್ತೆ ಮತ್ತು ಕಿಚನ್ ಮೆಸಿ ಮೆಸಿ ಆಗೋದಿಲ್ಲ ಒಂದು ಕಡೆ ನಾವು ಹಾಕ್ಬಿಡ್ಬೋದಲ್ವ ತರಕಾರಿ ಕಟ್ ಮಾಡೋ ಬೋರ್ಡ್ ಕೂಡ ನಾನು ಅಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಮೀಶೋ ಇಂದ ತರಿಸಿದ್ದೆ ಅಂತ ಹೇಳಿದ್ನಲ್ಲ ಈ ಥರ ಗ್ರೋಸರಿನ ಸ್ಟೋರ್ ಮಾಡೋಕ್ಕೆ ಅದನ್ನು ಕೂಡ ನಾನು ವಾಟರ್ ಫಾಲ್ಗಳನ್ನೇ ಸ್ಟೋರ್ ಇಟ್ಟಿದ್ದೀನಿ ನಾನು ಬಾಕ್ಸಸ್ ಮಾಡಿದ್ನಲ್ಲ ಅದನ್ನ ಹೈಟ್ ಬರಲಿ ಅಂತ ಹಿಂದೆ ಇಟ್ಟಿದ್ದೀನಿ ಆ ಕೆಳಗಡೆ ಆರ್ಡರ್ ಫಾಲ್ ಅಲ್ಲಿ ನನಗೆ ಈಸಿಯಾಗಿ ಯಾವುದೇ ಅರ್ಜೆಂಟಿಗೆ ಬೇಕು ಅದನ್ನೆಲ್ಲ ಇಲ್ಲಿಟ್ಟಿದ್ದೀನಿ ನೀರು ಕುಡಿಯೋ ಲೋಟ ಆಗಿರ್ಬೋದು ನನ್ನ ಮಗಳ ಲೋಟ ಆಗಿರ್ಬೋದು ಕಾಫಿ ಕುಡಿಯೋ ಲೋಟ ಆಮೇಲೆ ಸ್ವಲ್ಪ ಜಾಮೂನ್ ಬಟ್ಲುಗಳು ಆಮೇಲೆ ಸೌಟ್ಗಳು ಎಲ್ಲದನ್ನೂ ನಾನು ಅಲ್ಲೇ ಇಟ್ಕೊಂಡಿರ್ತೀನಿ ಯಾಕಂದರೆ ಅದು ತುಂಬನೇ ಯೂಸ್ ಮಾಡುವಂಥದ್ದು ಸೊ ಹಾಗಾಗಿ ಬೇಗ ಕೈ ಅಂತ ಮೇಲೇ ಇಟ್ಕೊಂಡಿದ್ದೀನಿ ಈ ಕಡೆ ಇನ್ನೊಂದು ನಾನು ಟೇಬಲ್ನ ಇತ್ತು ಇದು ಸ್ಟಡಿ ಟೇಬಲ್ಲು ಯಾರೂ ನಮ್ಮನೇಲಿ ಇವಾಗ ದೊಡ್ಡ ಮಗಳು ಸ್ಟಡಿನ ಮಾಡ್ತಿರ್ಲಿಲ್ವಲ್ಲ ಸೊ ಅದಕ್ಕೆ ಕಿಚನಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಶೆಲ್ಫ್ ಮೇಲೆ ಇಟ್ಟರೆ ಮೆಸ್ಸಿ ಮೆಸ್ಸಿಯಾಗಿ ಕಾಣುತ್ತೆ ಅಂತ ಆ ಸ್ಟಡಿ ಬೋರ್ಡ್ ಮೇಲೆ ನಾನು ಒಂದು ಬೋವನ್ನು ವಾಟರ್ ಕ್ಯಾನ್ ಮತ್ತು ಮಿಕ್ಸಿನ ಇಟ್ಕೊಂಡಿದ್ದೀನಿ ಅದರ ಪಕ್ಕದಲ್ಲಿ ನಾನು ಈ ಥರ ಈರುಳ್ಳಿ ಟೊಮೊಟೊ ಹಾಕೋಕ್ಕೆ ಒಂದು ಸ್ಟೋರೇಜ್ನ ಇಟ್ಟಿದ್ದೀನಿ ಕೆಳಗಡೆ ಸ್ಟೋರೇಜಲ್ಲಿ ನಾನು ಡೈಲಿ ಯೂಸ್ ಮಾಡುವಂಥ ಬ್ಯಾಗ್ಗಳನ್ನ ಇಟ್ಟಿದ್ದೀನಿ ಅರ್ಜೆಂಟ್ ಕೈಗೆ ಸಿಕ್ಕಲಿ ಅಂತ ಕಾರಣಕ್ಕೆ ನಾವು ಅದನ್ನೆಲ್ಲಾದರೂ ಬ್ಯಾಗ್ಗಳನ್ನ ಬೇರೆ ಕಡೆ ಎತ್ತಿಟ್ಟಾಗ ನಾವು ಅರ್ಜೆಂಟಾಗಿ ಹುಡುಕ್ಬೇಕು ಅಂದಾಗ ಅರ್ಜೆಂಟಾಗಿ ಕೈಗೆ ಸಿಗೋದಿಲ್ಲ ಸೊ ಹಾಗಾಗಿ ಅಲ್ಲೇ ಇಟ್ಟರೆ ಸಡನ್ನಾಗಿ ಎತ್ಕೊಂಡು ಹೋಗ್ಬೋದು ಅನ್ನೋ ಇಂಟೆನ್ಷನ್ನಿಂದ ಅದನ್ನ ಅಲ್ಲೇ ಇಟ್ಟಿದ್ದೀನಿ ಅದ್ರ ಪಕ್ಕ ನಾನು ಫ್ರಿಜ್ನ ಇಟ್ಟಿದ್ದೀನಿ ಓವರ್ ಆಲ್ ನನ್ನ ಕಿಚನ್ನ ಹೀಗೆ ಡೆಕೋರೇಟ್ ಮಾಡಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು